ರಾಷ್ಟ್ರದಲ್ಲಿ ಸುಮಾರು 12 ಕೋಟಿ ಕುರುಬ ಸಮಾಜವಿದೆ. ರಾಜ್ಯದಲ್ಲಿ ಕುರುಬ ಸಮಾಜವನ್ನು ಒಗ್ಗೂಡಿಸುವ ಕಾರ್ಯ ಆಗಬೇಕು ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರ ಮಟ್ಟದ 9ನೇ ಸಮ್ಮೇಳನ ಬೆಳಗಾವಿಯಲ್ಲಿ ನಡೆಯುತ್ತೆ. ದೇಶದ ಎಲ್ಲ ಕುರುಬ ಸಮಾಜದ ಶಾಸಕರು ಸಂಸದರು ಬರ್ತಾರೆ. ಅಕ್ಟೋಬರ್ 2-3ರಂದು ಕುರುಬ ಸಮಾಜ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ರಾಷ್ಟ್ರದಲ್ಲಿ ಸುಮಾರು 12 ಕೋಟಿ ಕುರುಬ ಸಮಾಜವಿದೆ. ರಾಜ್ಯದಲ್ಲಿ ಕುರುಬ ಸಮಾಜವನ್ನು ಒಗ್ಗೂಡಿಸುವಂಥ ಕಾರ್ಯ ಆಗಬೇಕು ಅಂತ ಬೆಳಗಾವಿ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು. ರಾಷ್ಟ್ರ ಮಟ್ಟದ 9ನೇ ಸಮ್ಮೇಳನ ಬೆಳಗಾವಿಯಲ್ಲಿ ಆಗುತ್ತೆ. ಸೊ ದೇಶದ ಎಲ್ಲ ಕುರುಬ ಸಮಾಜದ ಶಾಸಕರು ಸಂಸದರು ಕೂಡ ಬರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಸೊ ಅಕ್ಟೋಬರ್ 2-3ರಂದು ಕುರುಬ ಸಮಾಜ ಕಾರ್ಯಕ್ರಮ ಆಯೋಜನೆ ಮಾಡಲಾಗತ್ತೆ. ಸೊ 2ರಂದು ಕುರುಬ ಸಮಾಜದ ಕಾರ್ಯಕಾರಿಣಿ ಸಭೆ ಕೂಡ ಆಗತ್ತೆ. ಸೊ ಅಕ್ಟೋಬರ್ 3ರಂದು ಕುರುಬ ಸಮಾಜದ ಸಮಾವೇಶ ಕೂಡ ನಡೆಯುತ್ತೆ. ಸೊ ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಈ ಸಮಾವೇಶ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದಂಥ ಸಂದರ್ಭದಲ್ಲಿ ಈ ಯಾವುದೇ ಜಾತಿಗಳನ್ನೆಲ್ಲ ಸೇರಿಸ್ಬೇಕಾದ್ರೂ ಇವಿವೆ. ಬ್ಯಾಕ್ವರ್ಡ್ ಕ್ಲಾಸ್ ಸೇರಿಸ್ಬೇಕಾದ್ರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆ. ಎಷ್ಟಿಗೆ ಸೇರಿಸ್ಬೇಕಾದ್ರೆ ಇಂದು ಡೈರೆಕ್ಟ್ರೇಟ್ ಇದೆ. ಆ ಡೈರೆಕ್ಟ್ರೇಟಿಂದ ಕುಲಶಾಸ್ತ್ರ ಅಧ್ಯಯನ ಆಗಿ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಆಗಿ ಇವತ್ತು ಈ ಬಾರಿ ಮೊನ್ನೆ ಡೆಲ್ಲಿಗೆ ಕಳಿಸಿದ್ದೇವೆ. ಬಾಲ್ ಈಸ್ ಅಟ್ ದಿ ಸೆಂಟ್ರಲ್ ಮೀನ್ ಇದು ಅಲ್ಲಿದೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದ್ರ ಮೇಲೆ ಒತ್ತಡ ಆಗ್ತದೆ. ಈಗ ಎಲೆಕ್ಷನ್ ಬೇರೆ ಒತ್ತಡದಲ್ಲಿದೆ, ಹಂಗಾಗಿ ಏನಾದರೂ ಒತ್ತಡ ಅಲ್ಲ ನಮ್ಮ ಬೇಡಿಕೆ ಇದೆ. ಒತ್ತಡ ಆಗ್ತಾ ಇದ್ರೆ ಇಡೀ ರಾಜ್ಯದಲ್ಲಿ 15 ಲಕ್ಷ ಸೇರಿ ಸಂಘಟನೆ ಮಾಡಿ ಕೇಳಿರ್ತಕ್ಕಂಥ ಸಮಾಜ ಯಾವುದೂ ಇಲ್ಲ, ರೆಕಾರ್ಡು ಆಗಿದೆ. ಅದಕ್ಕೆ ಸರ್ಕಾರಗಳು ಕೂಡ ಸ್ಪಂದಿಸಿವೆ. BJP ಸರ್ಕಾರವೂ ಸಪೋರ್ಟ್ ಮಾಡಿದೆ, ನಮ್ಮ ಸರ್ಕಾರವೂ ಸಪೋರ್ಟ್ ಮಾಡಿದೆ, ಕಳಿಸಿದೆ. ಡೆಲ್ಲಿಯಲ್ಲಿದೆ, ಡೆಲ್ಲಿ ಅವ್ರ ಮೇಲೆ ಒತ್ತಡ ಹಾಕೇ ಆಗ್ತೀವಿ. ಕೇಳಿದ್ದನ್ನು ಅಲ್ಲಿಗೆ ಬಿಡ್ತೀವಾ, ಒತ್ತಡ ಹಾಕ್ತೀವಿ. ಈಗ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ರಿಸರ್ವೇಷನ್ ಇಸ್ ದ ಡಾರ್ಲಿಂಗ್ ಆಫ್ ಎವ್ರಿ ಕಮ್ಯುನಿಟಿ. ಪದ ಪ್ರಯೋಗ 60 ಲಕ್ಷ ಸಮಾಜ ಇದೆ, ಒಬ್ಬ ಪೊಲಿಟಿಕಲ್ ಪರ್ಸನ್ ಇಲ್ಲ. ನಾವು ಅಲ್ಲಿಯ ಮಾಜಿ ಮುಖ್ಯಮಂತ್ರಿಗಳನ್ನ ಕರೆಸಿ ಬೇಡಿಕೆ ಇಟ್ಟಿದ್ದೇವೆ, ಹರಿಯಾಣದಲ್ಲಿ ಬೇಡಿಕೆ ಇಟ್ಟಿದ್ದೇವೆ, ಈ ರೀತಿ ರಾಜಕೀಯ ತಮಿಳ್ನಾಡಲ್ಲಿ ಬೇಡಿಕೆ ಇಟ್ಟಿದ್ದೇವೆ, ತೆಲಂಗಾಣದಲ್ಲೇ ಇದ್ದಾರೆ, ಆಂಧ್ರದಲ್ಲಿ ಇದ್ದಿದ್ದಾರೆ. ಆದರೆ ಇದನ್ನು ರಾಜಕೀಯವಾಗೂ ಕೂಡ ಮಾಡ್ತಾ ಇದ್ದೇವೆ. ಆದರೆ ಇಡೀ ಭಾರತದಲ್ಲಿ ನಾವು ಸ್ವಲ್ಪ ಕರ್ನಾಟಕ ಎಲ್ಲ ಕ್ಷೇತ್ರದಲ್ಲೂ ಕಾಣಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ನಮ್ಗೆ ಹಿರಿಮೆ ಇದೆ, ಅದು ಅವರೆಲ್ಲ ಇಷ್ಟಪಡ್ತಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.